ನಮ್ಮನಾಡು ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ತಲಪಾಡಿಯ ನಾರ್ಲ ಸಮೀಪದ ಭವ ಎಂಬಲ್ಲಿ ನೂತನವಾಗಿ ನಿರ್ಮಿಸಲು ಉದ್ದೇಶಿಸಿರುವ ಕಾಲ್ಸಂಕದ ಶಿಲಾನ್ಯಾಸವನ್ನು ಸಂಸದ ನಳಿನ್ ಕುಮಾರ್ ಕಟೀಲ್ ನೆರವೇರಿಸಿದರು. ಮಂಗಳೂರು ಹೊರವಲಯದ ತಲಪಾಡಿಯ ನಾರ್ಲ ಸಮೀಪದ ಭಾವ ಎಂಬಲ್ಲಿ ನೂತನವಾಗಿ ನಿರ್ಮಿಸಲು ಉದ್ದೇಶಿಸಿರುವ ಕಾಲ್ಸಂಕ ನಿರ್ಮಾಣಕ್ಕೆ ಕಾರ್ಯಯೋಜನೆ ರೂಪಿಸಲಾಗಿದೆ. ಇಲ್ಲಿನ ನಾರ್ಲ ಮತ್ತು ಭಾವ ಪ್ರದೇಶವನ್ನು ಜೊತೆಗೂಡಿಸಲು ಇಲ್ಲಿ ತೂಗು ಸೇತುವೆಯ ಅವಶ್ಯಕತೆ ಇತ್ತು. ಕಳೆದ ಜಿಲ್ಲಾ ಪಂಚಾಯತ್ ಚುನಾವಣೆಯ ಸಂದರ್ಭದಲ್ಲಿ ಮತಯಾಚನೆಯ ವೇಳೆ ಬಿಜೆಪಿಯ ಸತೀಶ್ ಕುಂಪಲ ಅವರು ನಾನು ವಿಜಯಿಯಾದಲ್ಲಿ ನನ್ನ ಮೊದಲ ಕಾರ್ಯ ಇಲ್ಲಿನ ಕಾಲ್ಸಂಕ ಎಂದು ಭರವಸೆ ನೀಡಿದರು. ಈ ಭರವಸೆಯಂತೆ ಪ್ರಾರಂಭಿಕ ಕೆಲಸಕ್ಕೆ ಚಾಲನೆ ನೀಡಲಾಗಿದೆ. ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಶಿಲಾನ್ಯಾಸ ನೆರವೇರಿಸಿಕೊಟ್ಟರು. ನಂತರ ಮಾತನಾಡಿದ ಅವರು, ಶೇಖರ್ ಶೆಟ್ಟಿ ಅನುದಾನದ 80,000 ಬಳಕೆಯಿಂದ ಕಾಮಗಾರಿ ನಡೆಯಲಿದ್ದು, ಉಳಿದ ಅನುದಾನವನ್ನು ನನ್ನ ಸಂಸದ್ ನಿಧಿಯಿಂದ ಅನುದಾನ ನೀಡಿ 2 ತಿಂಗಳಲ್ಲಿ ಈ ಕೆಲಸ ಪೂರ್ಣಗೊಳಿಸಲಾಗುವುದು ಎಂದರು. ಈ ಪ್ರದೇಶದ ಸಮಸ್ಯೆಗಳನ್ನ ನನಗೆ ಗಮನ ಸೆಳೆಯುವಂತಹ ಕೆಲಸ ಕಾರ್ಯಗಳನ್ನ ಇಲ್ಲಿಯ ಜನ ಮಾಡಿದ್ರು, ಇಲ್ಲಿಯ ಕಾರ್ಯಕರ್ತರು ಮತ್ತು ಮತದಾರ ಬಂಧುಗಳು ಮಾಡಿದರು. ಆ ಸಂದರ್ಭದಲ್ಲಿ ನಾನು ಆಶ್ವಾಸನೆಗಳನ್ನು ಕೊಟ್ಟಿದ್ದೆ, ನಾನು ಗೆದ್ದರೆ ಈ ಪ್ರದೇಶದ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ತೇನೆ ಅಂತ. ಆ ನಿಟ್ಟಿನಲ್ಲಿ ನಂತರದ ದಿನಗಳಲ್ಲಿ ಅನಿವಾರ್ಯದ ಒತ್ತಡದ ಕಾರ್ಯದಿಂದ 1.5 ವರ್ಷಗಳು ಕಳೆದರು. ಬೇರೆ ಬೇರೆ ತಾಲೂಕು ಪಂಚಾಯತ್ ಅನುದಾನಗಳನ್ನು ಜೋಡಿಸಿಕೊಂಡು ಇವತ್ತು ಜಿಲ್ಲಾ ಪಂಚಾಯತ್ ಸದಸ್ಯ ಸಕ್ರಿಯರಾಗಿರ್ತಕ್ಕಂಥ ಮಿತ್ರರಾದ ಸತೀಶ್ ಕುಂಪಲ್ ಅವರ ಸಹಕಾರದಿಂದ ಈ ಸೇತುವೆಯನ್ನು ನಿರ್ಮಾಣ ಮಾಡುವಂಥ ಕಾರ್ಯಕ್ಕೆ ಇವತ್ತು ಶಿಲಾನ್ಯಾಸ ಆಗಿದೆ. ಈಗಾಗಲೇ ಅದಕ್ಕೆ ತಾಲೂಕು ಪಂಚಾಯತ್ ಸದಸ್ಯರು ನಮ್ಮ ಮಿತ್ರರಾದಂಥ ಶೇಖರ್ ಶೆಟ್ಟಿ ಅವರು ಸುಮಾರು 80,000 ರೂಪಾಯಿ ಅನುದಾನಗಳನ್ನು ಇಟ್ಟಿದ್ದಾರೆ, ಅದು ಕಡಿಮೆ ಆಗುತ್ತೆ ಕೊರತೆ ಆಗುತ್ತೆ ಅಂತ ಹೇಳಿದ್ದಾರೆ. ಖಂಡಿತವಾಗಿಯೂ ಈ ಪ್ರದೇಶದ ಸಮಸ್ಯೆಯನ್ನು ನೀಗಿಸುವ ನಿಟ್ಟಿನಲ್ಲಿ ಅದಕ್ಕೆ ಕಡಿಮೆ ಆಗಿರತಕ್ಕಂಥ ಎಲ್ಲ ಅನುದಾನಗಳನ್ನು ನನ್ನ ಲೋಕಸಭಾ ಸದಸ್ಯ ನಿಧಿಯಿಂದ ಜೋಡಿಸ್ತೇನೆ. ಇದೇ ವೇಳೆ ಕೋಟೆಕಾರು ಜಿಲ್ಲಾ ಪಂಚಾಯತ್ ವಿಜೇತ ಬಿಜೆಪಿ ಅಭ್ಯರ್ಥಿ ಸತೀಶ್ ಕುಂಪಲ ಕಾಮಗಾರಿಯ ಬಗ್ಗೆ ಮಾತನಾಡಿದರು. ಬಂದಾಗ ಪ್ರಪ್ರಥಮವಾಗಿ ನಮಗೆ ಸಮಸ್ಯೆ ಅಂತ ಕಂಡು ಬಂದದ್ದು ತಲಪಾಡಿಯ ಈ ಭಾವದ ಸೇತುವೆ. ಅದಕ್ಕೆ ನಾನು ಆವಾಗಲೇ ತಲಪಾಡಿ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ನಾನು ಹೇಳಿದ್ದೆ, ನನ್ನ ಈ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಗೆದ್ದರೆ ನನ್ನ ಪ್ರಥಮ ಅಭಿವೃದ್ಧಿ ಕೆಲಸಗಳನ್ನು ಭಾವದ ಸಂಘದ ಮುಖಾಂತರ ಪ್ರಾರಂಭ ಮಾಡ್ತೇನಂತ ಹೇಳಿದ್ದೆ. ನಮ್ಮ ತಾಲೂಕು ಪಂಚಾಯತ್ನ ಸದಸ್ಯರ ಮಾಜಿ ಸದಸ್ಯರ ಸಹಕಾರದೊಂದಿಗೆ ನಮ್ಮ ಹಿರಿಯರಾದ ಸಂಸದರ ಮತ್ತು ಎಲ್ಲರ ಹಿರಿಯರ ಸಹಕಾರ ಚಂದ್ರಹಾಸ ಉಳ್ಳಾಲ್ ಸೇರಿದಂತೆ ಇತರರು ಈ ವೇಳೆ ಹಾಜರಿದ್ದರು. ಮಂಗಳೂರಿನ ರಥಬೀದಿಯಲ್ಲಿ ಅಗಲೀಕರಣಗೊಂಡ ನೂತನ ರಸ್ತೆಯನ್ನು ವಿಧಾನಸಭಾ ಉಪಸಭಾಪತಿ ಎನ್ ಯೋಗೀಶ ಭಟ್ ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದರು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಇತ್ತೀಚೆಗೆ ನೀಡುತ್ತಿರುವ ಮಹಾನಗರ ಪಾಲಿಕೆಗೆ 100 ಕೋಟಿ ಅನುದಾನದ ಹಿನ್ನೆಲೆಯಲ್ಲಿ ಪಾಲಿಕೆ ವ್ಯಾಪ್ತಿಯ ಒಳರಸ್ತೆಗಳ ಕಾಮಗಾರಿಗಳು ನಡೆಯುತ್ತಿದೆ. ಈ ಹಿನ್ನೆಲೆಯಲ್ಲಿ ಮಂಗಳೂರಿನ ಬಹು ಇಕ್ಕಟ್ಟಾದ ರಸ್ತೆ ಎಂದೇ ಜನಖ್ಯಾತಿ ಹೊಂದಿದ್ದ ಕಾರ್ಸ್ಟ್ರೀಟ್ನ ರಥಬೀದಿ ರಸ್ತೆಯು ಇದೀಗ ಸರ್ವ ಸುಂದರಗೊಂಡಿದೆ. ಭಾರೀ ಮಟ್ಟದಲ್ಲಿ ಅಗಲೀಕರಣಗೊಳಿಸಲಾಗಿರುವ ನೂತನ ರಥಬೀದಿಯ ರಸ್ತೆ ಶುಕ್ರವಾರ ಸಂಚಾರಕ್ಕೆ ತೆರವಾಯಿತು. ಸುಮಾರು 1 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಈ ರಸ್ತೆಯ ಕಾಮಗಾರಿ ವೇಳೆ ಭಾರೀ ಅಪಸ್ವರಗಳು ಕೇಳಿಬಂದಿದ್ದರು ಕೂಡ ಜಿಲ್ಲಾಧಿಕಾರಿ ಮತ್ತು ಪಾಲಿಕೆ ಈ ಬಗ್ಗೆ ಕ್ಯಾರೇ ಅನ್ನಲಿಲ್ಲ. ನಿರಾತಂಕವಾಗಿ ಸಾಗಿದ ರಥಬೀದಿ ಕಾಮಗಾರಿಯನ್ನು ವಿಧಾನಸಭಾ ಉಪಸ್ಪೀಕರ್ ಎನ್ ಯೋಗೀಶ್ ಭಟ್ ರಿಬ್ಬನ್ ಕತ್ತರಿಸಿ ಫಲಕ ಅನಾವರಣಗೊಳಿಸುವುದರ ಮೂಲಕ ಉದ್ಘಾಟಿಸಿದರು. ಇದಕ್ಕೂ ಮುನ್ನ ರಥಬೀದಿಯಲ್ಲಿ ರಥ ಎಳೆದು ನೂತನ ರಸ್ತೆಗೆ ವಿದ್ಯುಕ್ತ ಆರಂಭ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಸುದ್ದಿಗಾರರ ಜೊತೆಗೆ ಮಾತನಾಡಿದ ಎನ್ ಯೋಗೀಶ್ ಭಟ್ ರಸ್ತೆ ಅಗಲೀಕರಣ ಕಲ್ಪನೆಯನ್ನು ವಿವರಿಸಿದರು. ಅಭಿವೃದ್ಧಿಗೊಳಿಸಬೇಕು, ಅಗಲಪಡಿಸಬೇಕಂತ ಚಿಂತನೆ ಇದ್ರು ಕೂಡ ಈ ನಮ್ಮ ಒಂದು ಅವಧಿಯಲ್ಲಿ ಅದು ಅಗಲಪಡಿಸಿ ಅದನ್ನು ಅಭಿವೃದ್ಧಿ ಮಾಡಿರುವಂತದಕ್ಕೆ ಸಾಧ್ಯ ಆಗಿದೆ. ಸುಮಾರು 10 ರ 1 ಕೋಟಿ ವೆಚ್ಚದಲ್ಲಿ ಇಡೀ ಒಂದು ರಸ್ತೆಯನ್ನ ಅದರಲ್ಲಿರುವಂತಹ ಡ್ರೈನ್ ಮತ್ತು ಫುಟ್ಪಾತ್ನಿಂದ ಹಿಡಿದು ಒಂದು ಒಳ್ಳೆಯ ಒಂದು ಸುಸ್ಥಿತಿಯಲ್ಲಿರುವಂತಹ ಒಂದು ಬೇಕಾಗಿರುವಂತಹ ಡಾಮರೀಕರಣ ಕೂಡ ಇವತ್ತಾಗಿ ಇನಾಗ್ರೇಷನ್ ಆಗಿದೆ. ಬಹುಶಃ ಇನ್ನೂ ಅದಕ್ಕೆ ಸಂಬಂಧಪಟ್ಟ ಇನ್ನೂ ಕೆಲವು ಅಂಶಗಳನ್ನು ಅಭಿವೃದ್ಧಿಗೊಳಿಸುವಂಥದ್ದು ಬಾಕಿ ಇದ್ದರೆ ಖಂಡಿತವಾಗಿ ಅದನ್ನು ಮಾಡಲಿಕ್ಕಿದ್ದೀವಿ. ಈ ಒಂದು ಅಭಿವೃದ್ಧಿ ಕಾರ್ಯ ನಡೆಯುವಂಥ ಸಂದರ್ಭದಲ್ಲಿ ನಮಗೆ ವಿಶೇಷವಾಗಿರುವಂತಹ ಒಂದು ತೊಡಕುಗಳು ಆತಂಕಗಳು ಬಂದಿರುವಂಥದ್ದು ಕೆಲವು ಕಡೆಗಳಲ್ಲಿ ದೇವಸ್ಥಾನಗಳು, ಚರ್ಚ್ಗಳು, ಮಸೀದಿಗಳು ಈ ಕಡೆಯಲ್ಲಿ ಇರುವಂಥ ಕಡೆಗಳಲ್ಲಿ ನಾವು ಎಲ್ಲಿಯೂ ಸಂಘರ್ಷದ ಹಾದಿ ಇಟ್ಕೊಂಡಿಲ್ಲ. ಅಲ್ಲಿ ಸಂಬಂಧಪಟ್ಟ ಆಡಳಿತ ಹೊಂದದವರನ್ನ ಮನವರಿಕೆ ಮಾಡುವಂಥ ಒಂದು ಪ್ರಯತ್ನ ಮಾಡಿತ್ತು. ಬಹುಶಃ ನಾನು ಒಂದು ಸಂಗತಿನ ಹೇಳ್ತಾ ಇದ್ದೇನೆ, ಚಿತ್ರದಲ್ಲಿರುವಂತಹ ಒಂದು ಮುಖ್ಯ ಮಸೀದಿ, ಆ ಮಸೀದಿ
ಅದರ ಪ್ರಮುಖವಾದಂತಹ ಅಂಶಗಳನ್ನು ಮಾರ್ಗಕ್ಕೆ ಬಿಟ್ಟುಕೊಡುವಂತಹ ಪ್ರಕ್ರಿಯೆ ನಡೀತಾ ಇದೆ, ಅಗಲ ಆಗ್ತಾ ಇದೆ. ಸೊ ಆ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಅವರು ಕೂತ್ಕೊಂಡಿದ್ರು. ಶುಕ್ರವಾರ ದಿವಸ ನಾನು ಜಿಲ್ಲಾಧಿಕಾರಿ ನಮ್ಮಲ್ಲಿ ಹೋಗಿದ್ದೆ, ಮಾನ್ಯ ಮೇಯರ್ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದರು. 50% ಹೊರಗೆ ಬಂದಿದ್ರು. ನಮ್ಮನ್ನು ನೋಡಿದ ತಕ್ಷಣ ಅಲ್ಲಿರುವಂಥ ಮಹಿಳೆಗಳು ಮತ್ತು ಅಲ್ಲಿರುವಂತಹ ಭಕ್ತಾದಿಗಳೆಲ್ಲರೂ ಬಂದರು, ಒಂದೇ ಮಾತನ್ನು ಹೇಳಿದ್ರಿ, ಹೇಳಿದರು ನೀವು ಇಲ್ಲಿ ಬಂದಿರುವಂಥದ್ದು ಯಾಕಂದ್ರೆ ನಮ್ಗೆ ಗೊತ್ತಿದೆ, ರಸ್ತೆ ಆಗಲಿ ಕಂಡಕ್ಕೋಸ್ಕರ ನಮ್ಮ ಮಸೀದಿಯ ಒಂದು ಹಣ್ಣನ್ನು ತಾವು ಕೇಳಲಿಕ್ಕೆ ಬಂದಿದ್ರಿ, ನೀವು ಕೇಳುವುದೇ ಬೇಡ, ನಾವು ಕೊಡಲಿಕ್ಕೆ ಸಿದ್ಧರಿದ್ದೇವೆ, ನಾವು ಯೋಚನೆ ಮಾಡಿದ್ದೀವಿ ಇದರ ಬಗ್ಗೆ. ಮೇಯರ್ ಶ್ರೀಮತಿ ರಜನಿ ದುಗ್ಗಣ್ಣ, ಉಪಮೇಯರ್ ರಾಜೇಂದ್ರ ಕುಮಾರ್, ಕಮಿಷನರ್ ಡಾ ವಿಜಯ್ ಪ್ರಕಾಶ್ ಸೇರಿದಂತೆ ಕಾರ್ಪೊರೇಟರ್ಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.